ಈ ವ್ಯಕ್ತಿ ಸಂಚಾರ ನಿಯಮ ಉಲ್ಲಂಘಿಸಿದರು. ದಂಡ ಹಾಕಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದಾರೆ ಪೊಲೀಸರು. ಜಾಕೀರ್ ಮಾಮೂನ್ ಎಂಬಾತ ಹೆಲ್ಮೆಟ್ ಹಾಕದಿದ್ದರೂ ದಂಡ ವಿಧಿಸಲು ಸಾಧ್ಯವಿಲ್ಲ. ಈತ ಧರಿಸಬಹುದಾದ ಹೆಲ್ಮೆಟ್ ಯಾವುದೇ ಅಂಗಡಿಯಲ್ಲಿ ಸಿಗುವುದಿಲ್ಲ. ಒಂದು ವೇಳೆ ಸಿಕ್ಕ ಹೆಲ್ಮೆಟ್ ಧರಿಸಿದರೂ ಪ್ರಯೋಜನವಿಲ್ಲ. ಇಂತಹ ವಿಚಿತ್ರ ಘಟನೆಯೊಂದು ನಡೆದದ್ದು ಗುಜರಾತ್ನಲ್ಲಿ. ಹೌದು, ಈತನ ಹೆಸರು ಜಾಕೀರ್ ಮಾಮೂನ್. ಈತ ಹೆಲ್ಮೆಟ್ ಧರಿಸಿದರೂ ಪೊಲೀಸರು ದಂಡ ಹಾಕಲು ಹಿಂದೆ ಮುಂದೆ ನೋಡುತ್ತಾರೆ, ಏಕೆಂದರೆ ಈತನ ತಲೆ ಹೆಲ್ಮೆಟ್ಗಿಂತಲೂ ಭಾರಿ ದೊಡ್ಡದು. ಎಲ್ಲೂ ಹುಡುಕಿದರೂ ಈತನಿಗೆ ಹೆಲ್ಮೆಟ್ ಸಿಗುತ್ತಲೇ ಇಲ್ಲ ಎಂಬುದು ದುರಂತ. ನನಗೂ ದೇಶದ ಕಾನೂನಿನ ಮೇಲೆ ಗೌರವವಿದೆ. ನನ್ನ ಬಳಿ ವಾಹನ ಸಂಬಂಧಿಸಿದ ಎಲ್ಲ ದಾಖಲೆಗಳು ಇವೆ, ಆದರೆ ಎಷ್ಟು ಹುಡುಕಿದರೂ ನನಗೆ ಆಗುವಂಥ ಹೆಲ್ಮೆಟ್ ಸಿಗುತ್ತಿಲ್ಲ. ನನ್ನಿಂದ ಏನೂ ಮಾಡಲಾಗುತ್ತಿಲ್ಲ. ಪ್ರತಿ ಬಾರಿಯೂ ಪೊಲೀಸರು ಹಿಡಿದಾಗ ಈ ವಿಚಾರ ಹೇಳಿ ಬೇಸರದಿಂದ ಮನೆಗೆ ವಾಪಸ್ಸಾಗುತ್ತೇನೆ ಎಂದು ಜಾಕೀರ್ ಖಾಸಗಿ ನ್ಯೂಸ್ ಚಾನಲ್ವೊಂದರಲ್ಲಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಹೊಸ ಮೋಟಾರ್ ವಾಹನ ಕಾಯ್ದೆಯನ್ನು ಸೆಪ್ಟೆಂಬರ್ 1 ದೇಶದಾದ್ಯಂತ ಜಾರಿಗೊಳಿಸಲಾಗಿದೆ. ಈ ಕಾಯ್ದೆಯಡಿ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ಚಲಾಯಿಸುವವರಿಗೆ ₹1,000 ದಂಡ ವಿಧಿಸಲಾಗುತ್ತದೆ. ಈ ಮೊದಲು ಈ ನಿಯಮ ಉಲ್ಲಂಘನೆಗಾಗಿ ₹100 ದಂಡ ವಿಧಿಸಲಾಗುತ್ತಿತ್ತು. ವಾಹನ ಚಲಾಯಿಸುವಾಗ ಅಪಘಾತವಾದರೆ ಮೊದಲು ಪೆಟ್ಟು ಬೀಳುವುದು ತಲೆಗೆ, ಇದರಿಂದ ಸವಾರರ ಜೀವವೇ ಹೋಗುವ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಈ ನಿಯಮ ಉತ್ತಮವಾಗಿದೆ ಎನ್ನಬಹುದು. ವಾಹನ ಸವಾರರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಟ್ರಾಫಿಕ್ ಪೊಲೀಸರು ಹೊಸ ಮೋಟಾರ್ ಕಾಯ್ದೆಯಡಿ ಭಾರಿ ದಂಡ ಕಟ್ಟಿಸಿಕೊಳ್ಳುತ್ತಾರೆ. ದುಬಾರಿ ದಂಡ ಕಟ್ಟಲಾಗದೆ ಸವಾರರು ಬಿಸಿಲಿನಲ್ಲಿಯೇ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಲಾಯಿಸುತ್ತಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತಿವೆ. ಸಲುವಾಗಿ ಸಂದೀಪ್ ಎಂಬುವರು ಪೋರ್ಟಬಲ್ ಏರ್ ಕಂಡೀಷನ್ ಹೊಂದಿರುವ ಹೆಲ್ಮೆಟ್ ಅಭಿವೃದ್ಧಿಪಡಿಸಲಿದ್ದಾರೆ. ಆದರೆ ಇಂಥವರನ್ನು ಸಂಪರ್ಕಿಸಿದಾಗ ಜಾಕೀರಿಗೆ ಒಂದು ಹೆಲ್ಮೆಟ್ ಸಿಗುತ್ತಿಲ್ಲ ಎಂಬುದು ವಿಪರ್ಯಾಸ. ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇದೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬರಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.